ಹಲೋ ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿಗೆ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ, ಭಾಳ ದಿನಗಳಾಯಿತು ತಲೆ ಕೆಡಿಸ್ಲಾತೀನಿ, ಆದರೂ ಇರಲಿ, ಇದೊಂದು ಸಲ ಎಕ್ಸಾಮ್ ಕ್ಲಿಯರ್ ಮಾಡಿಬಿಡ್ರಿ, ಭಾಳ ಒಳ್ಳೆಯದಾಕೈತಿ. ಆಮೇಲೆ ಇನ್ನೊಂದು ಸಲ ಈ ನಮ್ಮ ಆ್ಯಪನ್ನು ನೋಡೋದು ಬೇಡ, ಹೊಳ್ಳಿ ನಮ್ಮ ಕ್ಲಾಸು ನೋಡೋದು ಬೇಡ, ನಮ್ಮ ಮುಖನೂ ನೋಡೋದು ಬೇಡ ಅನ್ನೋ ರೇಂಜಿಗೆ ಬರ್ತೈತಿ. ಏನಿಲ್ಲ, ಕರೆಕ್ಟಾಗಿ ಒಂದು ಸಲ ಹೇಳಿರುವಂಥ ಕಾನ್ಸೆಪ್ಟ್ಗಳನ್ನು ಅವತ್ತೇ ರಿವಿಷನ್ ಮಾಡಿಕೊಂಡು ಮತ್ತೆ ಅದನ್ನು ಓದ್ಕೊಂಡು ಬಂದರೆ ಭಾಳ ಚೆಂದಾಗಿ ಮತ್ತೆ ಆನ್ಸರ್ ಮಾಡ್ಬೋದು ಅಂತ. ಸೊ ಇನ್ನು ಟುಡೇಸ್ ಕ್ಲಾಸ್ ಐ ವಾಸ್ ಡೀಲಿಂಗ್ ವಿತ್ ಎವಲ್ಯೂಷನ್. ಇನ್ನು ಇವತ್ತಿನ ತರಗತಿಯೊಳಗೆ ನಾನು ವಿಕಸನದ ಬಗ್ಗೆ ಮಾತಾಡತ್ತೀನಿ. ಈ ಹಿಂದಿನ ತರಗತಿಯೊಳಗೆ ಇಲ್ಲಿ ತನಕ ಏನು ಹೇಳಿದ್ನಲ್ಲ, 14th ಚಾಪ್ಟರ್ ಹೇಳತ್ತೀನಿ, 13th ಚಾಪ್ಟರ್ ತನಕ ಏನು ಹೇಳಿದ್ನಲ್ಲ, ಬಿಟ್ ಕೇಳ್ಕೊಂತ ಬಂದಾರ ಅಲ್ಲಿಂದ ಸ್ವಲ್ಪ. ಬಟ್ ಎಲ್ಲ ಕ್ವಶನ್ ಪೇಪರ್ ಗಮನಿಸಿದ್ರೆ ಅಂದ್ರೆ ನೀವು, ದೇರ್ ಈಸ್ ಅ ಕ್ವಶನ್ ಫ್ರಮ್ ಎವಲ್ಯೂಷನ್. ಎಲ್ಲ KS ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದ್ರೆ ಅಂದ್ರೆ ಯು ವಿಲ್ ಗೆಟ್ ಅ ಕ್ವಶನ್ ಫ್ರಮ್ ಅ ಎವಲ್ಯೂಷನ್. ಜೀವ ವಿಕಸನದಿಂದ ಒಂದಿಲ್ಲರ ಒಂದು ಪ್ರಶ್ನೆ ಬಂದೇ ಬರ್ತೈತಿ. ಏನು ಸರ್ ಜೀವ ವಿಕಸನ ಅಂದ್ರೆ, ಏನು ವಿಕಸನ ಅಂದ್ರೆ ಏನಿರ್ಬೋದು ರೀ? ಫಾರ್ ಎಕ್ಸಾಂಪಲ್, ಜೀವ ವಿಕಸನ ಅಂದ್ರೆ ಜೀವಿಗಳು ಯಾವ ರೀತಿಯಾಗಿ ಬೆಳೆದು ಬಂದವು, ಯಾವ ರೀತಿಯಾಗಿ ಜೀವಿಗಳಲ್ಲಿ ಬೇರೆ ರೀತಿಯ ವೈವಿಧ್ಯತೆ ಕಂಡು ಬಂತು, ಅದನ್ನು ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ, ಜೀವ ವಿಕಸನ ಅಂತ ಕರೀತಾರೆ. ಮೊದಲನೇದಾಗಿ, ಭೂಮಿ ಯಾವಾಗ ಉತ್ಪಾದನೆ ಆಯಿತು ಅಥವಾ ಭೂಮಿಯ ಉಗಮ ಯಾವಾಗಾಯಿತು, ಇದು ನಿಮಗೆ ಗೊತ್ತೈತಿ ಬಿಗ್ ಬ್ಯಾಂಗ್ ಸಿದ್ಧಾಂತದಿಂದ. 4.6 ಶತಕೋಟಿ ವರ್ಷಗಳ ಹಿಂದೆ, 4.6 billion years ago ಏನಾಯಿತು, ಭೂಮಿಯ ಉಗಮ ಆಯಿತು. ಈ ಉಗಮವಾಗಿರುವಂಥ ಭೂಮಿ ಮೇಲೆ ಅಥವಾ ಈ ಭೂಮಿ ಏನು ಉಗಮ ಆಯ್ತಾರೆ, ಇದು ಹೆಂಗಿತ್ತಪ್ಪ ಅಂದ್ರೆ ಮೊದಲಿಗೆ ಇದು ನೋಡೋಕೆ ಹೆಂಗಿತ್ತಪ್ಪ ಅಂದ್ರೆ ಸೇಮ್ ನೋಡೋಕೆ ಕೆಂಡಾಮಂಡಲದಂತಿತ್ತು. ಕೆಂಡಾಮಂಡಲ ಅಂದ್ರೆ ಬೆಂಕಿ ಚಂಡಿತ್ತು. ಸೊ ಇದರೊಳಗೆ ಮೊದಲನೇದಾಗಿ ಯಾವ ಒಂದು ಗಾಳಿ ಕಂಡು ಬರ್ತಿರ್ಲಿಲ್ಲ ಅಥವಾ ಯಾವ ಒಂದು ಅನಿಲ ಕಂಡು ಬರ್ತಿರ್ಲಿಲ್ಲ ಅಂದ್ರೆ ದೇರ್ ಈಸ್ ಅ ಲ್ಯಾಕ್ ಆಫ್ ಆಕ್ಸಿಜನ್, ಯಾವುದೇ ರೀತಿ ಆಮ್ಲಜನಕದ ಪ್ರೆಸೆನ್ಸ್ ಇರಲಿಲ್ಲ ಈ ಒಂದು ಪ್ರಾಚೀನ ಭೂಮಂಡಲದ ಅಥವಾ ಭೂಮಿಯ ವಾಯುಮಂಡಲದಲ್ಲಿ ಆಮ್ಲಜನಕ ಉಪಸ್ಥಿತಿ ಇರಲಿಲ್ಲ, ಇದನ್ನು ಹೇಳ್ತಾರೆ. ಓಕೆ ಸರ್, ಎಸ್ ಸರ್. ಹಾಗಂದ್ರೆ ಇದಾದ ಮೇಲೆ ಭೂಮಿ ಮೇಲೆ ಜೀವಿಗಳು ಯಾವಾಗ ಹೋದ ಉಗಮ ಅದು? ಭೂಮಿ 4.6 ಶತಕೋಟಿ ವರ್ಷಗಳಿಂದನೇ ಉಗಮ ಆಯಿತು. ಕರೆಕ್ಟ್ ಮಾಸ್ತರ. ಆದರೆ ಭೂಮಿ ಮೇಲೆ ಜೀವಿಗಳು ಉಗಮ ಯಾವಾಗಾಯಿತು? ಭೂಮಿ ಮೇಲೆ ಜೀವಿಗಳು 3.8 ಶತಕೋಟಿ ವರ್ಷಗಳ ಹಿಂದೆ ಉಗಮ ಅದು. 3.8 ಶತಕೋಟಿ ವರ್ಷಗಳ ಹಿಂದೆ, ಬಿಲಿಯನ್ ಇಯರ್ಸ್ ಅಗೋ, ಏನಾಯ್ತಪ್ಪ ಅಂತ ಕೇಳಿದ್ರೆ ಜೀವಿಗಳ ಉಗಮ ಆಯಿತು. ಇಲ್ಲಿಗೂ ಏನೋ ವ್ಯತ್ಯಾಸ ಐತೆ. ಹಂಗಂದ್ರೆ ಈ ಟೈಮ್ ಪೀರಿಯಡ್ ಒಳಗೆ ಏನೋ ಆಯ್ತಲ್ಲ, ಇಲ್ಲಿಂದ ಇಲ್ಲಿಗಿರುವಂಥ ಈ ಟೈಮ್ ಡ್ಯೂರೇಷನ್ ಒಳಗೆ ಏನೋ ಬದಲಾವಣೆ ಕಂಡುಬಂದು. ಏನು ಬದಲಾವಣೆ ಕಂಡುಬಂದು ಅಂತ ಹೇಳ್ತೀನಿ ಆಮೇಲೆ. ಬಟ್ ಸದ್ಯಕ್ಕೆ ಗೊತ್ತಿರಲಿ, 3.8 ಶತಕೋಟಿ ವರ್ಷಗಳ ಹಿಂದೆ ಮೊಟ್ಟ ಮೊದಲಿಗೆ ಭೂಮಿ ಮೇಲೆ ಜೀವಿಗಳು ಉಗಮ ಆಗೋದು. ಆ ಉಗಮವಾಗಿರುವಂಥ ಜೀವಿಗಳು ಬ್ಯಾಕ್ಟೀರಿಯಾಗಳಾಗಿದ್ದು, ಆರ್ ಅದರ್ವೈಸ್ ಇವೇನಾಗಿದ್ದಪ್ಪ ಅಂತ ಕೇಳಿದ್ರೆ ಇವು ಪ್ರೊಕ್ಯಾರಿಯೋಟಿಕ್ ಜೀವಕೋಶದಿಂದ ಮಾಡಲ್ಪಟ್ಟಿರುವಂಥ ಜೀವಿಗಳಾಗಿದ್ದು. ಪ್ರೊಕ್ಯಾರಿಯೋಟಿಕ್ ಜೀವಕೋಶದಿಂದ ಮಾಡಲ್ಪಟ್ಟಿರುವ ಜೀವಿಗಳಾಗಿದ್ದು ಗೊತ್ತಿರಲಿ ನಿಮಗೆ. ಇದು ಯಾಕೆ ಹೇಳಾತಿನಪ್ಪ ಅಂತ ಕೇಳಿದ್ರೆ, ಮೊಟ್ಟ ಮೊದಲಿಗೆ ಉಗಮಾಗಿದ್ದು ಭೂಮಿ ಮೇಲೆ ಇದೆ, ಇದರ ನಂತರನೇ ಮುಂದುವರೆದ ಜೀವಿಗಳು ಉಗಮ ಅದು. ಸರ್, ಇದೇ ಹೆಂಗೆ ಉಗಮ ಆಯ್ತಂತ ನೀವು ಹೇಳಾತೀರಿ, ಇದೇ ಹೆಂಗಾಯಿತು ಅಂತ ಹೇಳೋದಕ್ಕೆ ಒಬ್ಬರು ವಿಜ್ಞಾನಿಗಳು ಬಂದರು. ಅವ್ರ ಹೆಸರು ಒಪಾರಿನ್ ಮತ್ತು ಹಾಲ್ಡೆನ್. ಇವ್ರು ಬಂದರು. ಇವ್ರೇನು ಕೇಳಿದ್ರಪ್ಪ ಅಂತ ಕೇಳಿದ್ರೆ, ಒಪಾರಿನ್ ಮತ್ತು ಹಾಲ್ಡೆನ್ ಅವ್ರು ಏನು ಹೇಳ್ತಾರಂದ್ರೆ, ಇವರೊಂದು ಸಿದ್ಧಾಂತ ಕೊಟ್ಟರು. ಆ ಸಿದ್ಧಾಂತದ ಹೆಸರು ರಾಸಾಯನಿಕ ವಿಕಸನ ಸಿದ್ಧಾಂತ. ರಾಸಾಯನಿಕ ವಿಕಸನ ಸಿದ್ಧಾಂತ ಯಾರು ಹೇಳಿದ್ರು ಇದನ್ನು? ಒಪಾರಿನ್ ಮತ್ತು ಹಾಲ್ಡೆನ್ ಅವರು. ಏನು ಹೇಳಿದ್ರಪ್ಪ ಅಂತ ಕೇಳಿದ್ರೆ, ಒಪಾರಿನ್ ಮತ್ತು ಹಾಲ್ಡೆನ್ ಅವ್ರು ಏನು ಹೇಳ್ತಾರಪ್ಪ ಅಂತ ಕೇಳಿದ್ರೆ, ದೇ ಯೂಸ್ ಟು ಟೆಲ್ ರಾಸಾಯನಿಕ ವಿಕಸನ ಸಿದ್ಧಾಂತ ಅಂದ್ರೆ, ಈ ಹಿಂದೆ ಫಿಲಾಸಫರ್ಗಳಿದ್ರಲ್ಲ ಅರಿಸ್ಟಾಟಲ್ ಅವರು, ಅವ್ರು ಇವರೆಲ್ಲ ಏನು ಹೇಳ್ತಿದ್ರು ಅಂದ್ರೆ, ಭೂಮಿ ಮೇಲೆ ಜೀವಿ ಹೆಂಗೆ ಉಗಮ ಆಯ್ತು ಸರ ಅಂತ ಕೇಳಿದ್ರೆ, ಅವ್ರು ಏನಂತಿದ್ರು, ದೇವ್ರ ಒಂದು 4 ಕಟ್ಗೆ ತೊಗೊಂಡು ಸುತ್ತ ಕೈ ತುಂಬ ಏನು ಮಾಡಿದ್ರು, ಮಣ್ಣು ಹಚ್ಚಿದ್ರು. ಹೆಂಗಂದ್ರೆ ಮಣ್ಣು ಒಂದು ಸ್ವಲ್ಪ ತೇವಾಂಶ ಮಾಡಿ ಮಣ್ಣು ಹಚ್ಚಿದ್ರು, ರಾಡಿ ಹಚ್ಚಿದ್ರು, ಕೆಸರು ಹಚ್ಚಿದ್ರು, ಕ್ಲೇ ಹಚ್ಚೋದ್ರ ಮೂಲಕ ಹೊಸ ಜೀವಿಗಳು ಉಗಮ ಅದು, ಮನುಷ್ಯರು ಉಗಮ ಅದು ಅಂತ ಹೇಳಿದ್ರು. ಯಾರು? ದೊಡ್ಡ ದೊಡ್ಡ ಫಿಲಾಸಫರ್ಗಳು ಅವಾಗಿನ ಕಾಲದವರು, ಸೋಷಿಯಲ್ ಇದು ಏನಂತಾರೆ, ಸಮಾಜ ವಿಜ್ಞಾನದ ಬ್ಯಾಕ್ಗ್ರೌಂಡ್ ಇದ್ದವರು, ಅದರ ಮೂಲ ಅಂಶಗಳಿದ್ದವರು. ಬಟ್
ಅದಾದ್ಮೇಲೆ ಕೆಲವೊಂದಿಷ್ಟು ಮನ ಬಂದರು. ಕೆಲವೊಂದಿಷ್ಟು ಜನ ಅಂದರೆ ಯಾರಪ್ಪ ಅಂತ ಕೇಳಿದ್ರೆ ಅವ್ರ ಹೆಸರೇ ಒಪ್ಯಾರೆನ್ ಮತ್ತು ಹಾಲ್ಡೇನ್ ಅಂತೇಳಿ. ಇವ್ರೇನು ಹೇಳಿದ್ರಪ್ಪ ಅಂತ ಕೇಳಿದ್ರೆ, ಹಿ ಯೂಸ್ ಟು ಟೆಲ್ ಭೂಮಿ ಮೇಲೆ ಜೀವಿಗಳು ಹೆಂಗೆಂಗೂ ಉಗಮಾಗಿಲ್ಲ, ಮೊಟ್ಟ ಮೊದಲಿಗೆ ಉಗಮಾಗಿರುವಂಥ ಜೀವಿ ರಾಸಾಯನಿಕಗಳಿಂದ ಮಾಡಲ್ಪಟ್ಟೈತೆ ಅಂತ ಕರೆದ್ರು. ರಾಸಾಯನಿಕಗಳಿಂದ ಮಾಡಲ್ಪಟ್ಟಿದೆ ಅಂತ ಕರೆದ್ರು. ಹೆಂಗೆ ಸರ್? ವಾತಾವರಣದೊಳಗೆ ಏನು, ವಾತಾವರಣದೊಳಗೆ ಎಲ್ಲ ಅನಿಲಗಳು ಇದ್ದವು, ಆದ್ರೆ ಅವೆಲ್ಲ ಗಾಳಿಯೊಳಗೆ ತೇಲಾಡಾತಿದ್ದು. ಹೌದ್ರೆ ಗಾಳಿಯೊಳಗೆ ತೇಲಾಡಾತಿದ್ದು ತಿಳ್ಕೊ. ಹಂಗಂದ್ರೆ ಇವೆಲ್ಲ ಸೇರ್ಕೊಂಡು ಏನು ರಚನೆ ಮಾಡಿದ್ವು ಅಂದ್ರೆ, ದೇ ಪ್ರಿಪೇರ್ಡ್ ಅ ನ್ಯೂಕ್ಲಿಕ್ ಆ್ಯಸಿಡ್. ಅವೇನು ಮಾಡಿದ್ವು, ಒಂದು ನ್ಯೂಕ್ಲಿಕ್ ಆಮ್ಲವನ್ನು ರೆಡಿ ಮಾಡಿದ್ರು. ನ್ಯೂಕ್ಲಿಕ್ ಆ್ಯಸಿಡನ್ನು ರೆಡಿ ಮಾಡಿದ್ವು. ನ್ಯೂಕ್ಲಿಕ್ ಆ್ಯಸಿಡ್ ಅಂದ್ರೆ ಏನು ಗೊತ್ತೈತಿಲ್ಲ, ಡಿ ಎನ್ ಎ ಡಿ ಆಕ್ಸಿ ರೈಬೋಸ್ ನ್ಯೂಕ್ಲಿಕ್ ಆ್ಯಸಿಡ್ ಆರ್ ಆರ್ ಎನ್ ಎ ರೈಬೋಸ್ ನ್ಯೂಕ್ಲಿಕ್ ಆ್ಯಸಿಡ್. ಇದನ್ನು ತಯಾರು ಮಾಡಿದ್ರು. ಎಲ್ಲ ಏನಂತಾರೋ ಗಾಳಿಗಳು ಸೇರಿಕೊಂಡು ಅಥವಾ ಭೂಮಿ ಮೇಲಿರುವಂಥ ಎಲ್ಲ ಧಾತುಗಳು ಸೇರಿಕೊಂಡು ಇದನ್ನು ರಚನೆ ಮಾಡಿದ್ವು. ಇದನ್ನು ರಚನೆ ಮಾಡಿದ್ಮೇಲೆ ಇದು ಹೀಗೆ ಇರಲಿಲ್ಲ. ಇದೇನು ಮಾಡ್ತಂದ್ರೆ, ತನ್ನ ಹೊರಗೆ ಒಂದು ಹಿಂಗೆ ಒಂದು ಪದರವನ್ನು ರಚನೆ ಮಾಡ್ಕೊಂಡು ಮತ್ತೆ ಈ ಪದರ ಎದುರಿಂದ ಮಾಡಲ್ಪಟ್ಟಿತ್ತಂದ್ರೆ, ಇದು ಪ್ರೋಟೀನ್ ಮತ್ತು ಕೊಬ್ಬುಗಳಿಂದ ಮಾಡಲ್ಪಟ್ಟಿತ್ತು. ನನ್ನ ಮಾತು ಕೇಳ್ರಿ, ಹೌದಾ? ಇಲ್ಲೆಲ್ಲ ದ್ರವ್ಯ ಕಂಡು ಬರತೈತಿ, ಅದ್ರ ಜೊತೆಗೆ ಇಲ್ಲೇನದ ಪ್ರೋಟೀನ್ ಮತ್ತು ಕೊಬ್ಬಿನಿಂದ ಮಾಡಲ್ಪಟ್ಟಿರುವಂಥ ಒಂದು ಪದರ. ಇದನ್ನು ಏನು ಮಾಡೋದ, ಸರೌಂಡ್ ಮಾಡೈತಿ ಅಂದ್ರೆ ಗೊತ್ತಾಕೈತಲ್ಲ, ಅದಕ್ಕೆ ಸುತ್ತು ಬರ್ತೈತಿ ಈ ಒಂದು ನ್ಯೂಕ್ಲಿಕ್ ಆಮ್ಲಗಳಿಗೆ. ಈಗ ನೀವು ಹೇಳ್ರಿ, ಇದು ಏನು ಕಾಣತೈತಿ ನಿಮ್ಗೆ ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ಪ್ರೋಟೀನ್ ಮತ್ತು ಕೊಬ್ಬಿನಿಂದ ಮಾಡಲ್ಪಟ್ಟಿತ್ತು ಅಂದರೆ ಇದು ಕೋಶಪೊರೆ ಸರ್. ಯಾವ ಪೊರೆ? ಕೋಶಪೊರೆ. ಮಧ್ಯದೊಳಗೆ ಕೋಶ ದ್ರವ್ಯನೂ ಕಂಡು ಬರತೈತಿ. ಎಸ್ ಸರ, ಕೋಶ ದ್ರವ್ಯನೂ ಐತಿ. ಉಳಿತೇನು, ಕೋಶ ಕೇಂದ್ರ ಒಂದಿಲ್ಲ. ನಿರ್ದಿಷ್ಟವಾದ ಕೋಶ ಕೇಂದ್ರ ಕಂಡು ಬರದೇ ಇರುವಂಥ ಜೀವಕೋಶಗಳಿಗೆ ಏನಂತ ಕರೀತಾರೆ, ಪ್ರೋಕ್ಯಾರಿಯೋಟಿಕ್ ಜೀವಕೋಶ ಅಂತ ಕರೀತಾರೆ. ಇದನ್ನು ಯಾರು ಹೇಳಿದ್ರಪ್ಪ ಅಂತ ಕೇಳಿದ್ರೆ, ಒಪ್ಯಾರೆನ್ ಮತ್ತು ಹಾಲ್ಡೆನವ್ರು ಹೇಳಿದ್ರು. ಸಾಬ್ರ, ಬೆಂಕಿ ಕೆಂಡದ ಇಲ್ಲರ ಭೂಮಿ ಉಗಮಾಗ್ಯಾವ ಹೂ ಅಂದೇವಿ. ಮೊದಲಿಗೆ ಉಗಮಾಗಿರುವಂಥ ಜೀವಿ ರಾಸಾಯನಿಕಗಳ ತನತಿ. ಕರೆಕ್ಟ್ ಸರ್. ಬೆಂಕಿಯಾಗಿ ಇವೆಲ್ಲ ಸುಟ್ಟು ಹೋಲಿಲ್ಲೇನು ಸರ್? ಕೇಳ್ರಿ, ಇಲ್ಲಿಂದ ಇಲ್ಲಿವರೆಗೂ ಏನು ಟೈಮ್ ಪೀರಿಯಡ್ ಇತ್ತಲ್ಲ, ಇಲ್ಲಿವರೆಗೂ ಏನು ಗ್ಯಾಪ್ ಅದಲ್ಲ, ಈ ಪೀರಿಯಡ್ ಒಳಗೆ ಸಾಕನ್ನುವಷ್ಟು ಘನೀಕರಣದಿಂದ ಮಳೆ ಆಯ್ತತ್ತು. ಮಳೆ ಎಷ್ಟಾಯ್ತಂದ್ರೆ ಲಕ್ಷಾನುಗಟ್ಟಲೆ ವರ್ಷ ಮಳೆ ಆಯಿತು. ಮಳೆ ಆಗಿ ಭೂಮಿ ಎಲ್ಲ ತಂಪಾಯಿತು. ಭೂಮಿ ತಂಪಾಗಿ ಏನಾಯ್ತಪ್ಪ ಅಂತ ಕೇಳಿದ್ರೆ, ಭೂಮಿ ಮೇಲಿರುವಂಥ ಹಳ್ಳ ದಿನ್ನೆಗಳಲ್ಲೆಲ್ಲ ನೀರು ತುಂಬಿಕೊಂತು. ಆವಾಗ ನೀರಿನಲ್ಲಿ ಏನಾಯ್ತಂದ್ರೆ, ಇದೆಲ್ಲ ಕೂಡಿ ಏನಾದವು ಅಂದ್ರೆ ಈ ಒಂದು ರಚನೆ ಉತ್ಪಾದನೆ ಆಯಿತು. ಅದನ್ನು ಏನು ಹೇಳಿದ್ರೆ, ಮೊಟ್ಟ ಮೊದಲಿಗೆ ಉದ್ಮಾನೆಯಾಗಿದ್ದು ಬ್ಯಾಕ್ಟೀರಿಯಾ ಇದು ಯಾವುದರಿಂದ ಮಾಡಲ್ಪಟ್ಟಿರ್ತೈತೆ ಅಂದರೆ, ಪ್ರೋಕ್ಯಾರಿಯೋಟಿಕ್ ಜೀವಕೋಶದಿಂದ ಮಾಡಲ್ಪಟ್ಟಿರ್ತೈತೆ. ಸರ್, ಈಗರೇ ಆಮ್ಲಜನಕ ಐತೇನ್ರಿ? ಇನ್ನ ಇಲ್ರಿ ಸಾಹೇಬ್ರ. ಆಮ್ಲಜನಕ ಇಲ್ಲ, ಭೂಮಿ ಮೇಲಿರುವಂಥ ಜೀವಿಗಳು ಹೆಂಗೆ ಶಕ್ತಿ ಉತ್ಪಾದನೆ ಮಾಡತ್ತಾವ, ಆಹಾರದ ಏನಂತಾರದ ಉಸಿರಾಟ ಹೆಂಗೆ ಮಾಡತ್ತಾವಪ್ಪ ಅಂತ ಕೇಳಿದ್ರೆ, ಇವು ಅವಾಯುವಿಕ ಉಸಿರಾಟದಿಂದ ತಮ್ಮ ಶಕ್ತಿಯನ್ನು ಉತ್ಪಾದನೆ ಮಾಡ್ಕೊಳತ್ತಾವ. ನೀವು ಕೇಳಿರಿ, ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಶಕ್ತಿ ಉತ್ಪಾದನೆ ಮಾಡೋ ಪ್ರಕ್ರಿಯೆಗೆ ಅವಾಯುವಿಕ ಉಸಿರಾಟ ಅಂತ ಕರೀತಾರೆ. ಬರಬ್ಬರಿ ಸರ್. ಓಕೆ ಸರ್, ಇವು ಮಾಡತ್ತಿದ್ದು. ಹಂಗಂದ್ರೆ ಭೂಮಿ ಮೇಲೆ ಆಮ್ಲಜನಕ ಎಕ್ಸಾಕ್ಟಾಗಿ ಕಂದರೆ ಯಾವಾಗ ಬಂತ್ರಿ? ನೋಡ್ರಿ, ಈ ಬ್ಯಾಕ್ಟೀರಿಯಾದಾಗ ಒಂದು ಬ್ಯಾಕ್ಟೀರಿಯಾದ ಹೆಸರು ಸೈನೋ ಬ್ಯಾಕ್ಟೀರಿಯಾ ಅಂತ. ಏನಾದ್ರ ಹೆಸರು ಸೈನೋ ಬ್ಯಾಕ್ಟೀರಿಯಾ. ನೀವು ಅದನ್ನು ನೀಲಿ ಹಸಿರು ಶೈವಲ. ಇಟ್ ಈಸ್ ಅ ಟೈಪ್ ಆಫ್ ಬ್ಯಾಕ್ಟೀರಿಯಾ. ಹೌದಾ? ನೀಲಿ ಹಸಿರು ಪಾಚಿ, ನೀಲಿ ಹಸಿರು ಶೈವಲ ಅಂತ ಕರೀತಾರಲ್ಲ, ಇದ್ರ ಹೆಸರೇನು? ಸೈನೋ ಬ್ಯಾಕ್ಟೀರಿಯಾ ಅಂತೇಳಿ ಬ್ಯಾಕ್ಟೀರಿಯಾ ಅದು. ಇದೇನು ಮಾಡಿರ್ತೈತೆ ಅಂದ್ರೆ, ತನ್ನ ಮಧ್ಯದೊಳಗೆ ಹಸಿರು ಬಣ್ಣವನ್ನು ಹೊಂದಿರ್ತೈತೆ. ಹಸಿರು ಬಣ್ಣ ಹೊಂದೈತಪ್ಪ ಅಂತ ಕೇಳಿದ್ರೆ, ಹಸಿರು ಬಣ್ಣ ಅಂದರೆ ಕ್ಲೋರೋಪ್ಲಾಸ್ಟ್ಗಳನ್ನು ಹೊಂದಿರ್ತೈತೆ. ತನ್ನ ಮಧ್ಯದೊಳಗೆ ಏನು ಹೊಂದಿರ್ತೈತೆ? ಕ್ಲೋರೋಪ್ಲಾಸ್ಟ್ಗಳನ್ನು ಹೊಂದಿರ್ತೈತೆ. ಕ್ಲೋರೋಪ್ಲಾಸ್ಟ್ ಹೊಂದೈತೆ ಅಂತ ತಿಳ್ಕೊರಿ. ಇದು ದ್ಯುತಿ ಸಂಶ್ಲೇಷಣೆ ಮಾಡೋ ಸಾಮರ್ಥ್ಯ ಹೊಂದೈತೆ. ಏನು ಮಾಡೋ ಸಾಮರ್ಥ್ಯ? ದ್ಯುತಿ ಸಂಶ್ಲೇಷಣೆ ಮಾಡೋ ಸಾಮರ್ಥ್ಯ. ಹೆಂಗೆ ದ್ಯುತಿ ಸಂಶ್ಲೇಷಣೆ ಮಾಡ್ತೈತೆ ಅಂದ್ರೆ, ವಾತಾವರಣದ ಗಾಳಿ ಹತ್ರೊಳಗಡೆದವ, ಜೊತೆಗೆ ನೀರು ಐತಿ ವಾತಾವರಣದೊಳಗೆ. ಇವೆರಡನ್ನು ಬಳಸ್ಕೊಂಡು ಸೂರ್ಯನ ಬೆಳಕಂತ್ರ ಐತೆ ಐತ್ರಿ. ಮೂರು ಬಳಸ್ಕೊಂಡು ಏನಾಗತ್ತೈತಿ? ಕ್ಲೋರೋಪ್ಲಾಸ್ಟ್ ಒಳಗೆ ದ್ಯುತಿ ಸಂಶ್ಲೇಷಣೆ ಆಗತ್ತೈತಿ. ಇದರಿಂದ ಏನಾಯಿತು? ಆಮ್ಲಜನಕದ ಉತ್ಪಾದನೆ ಆಯಿತು. ಸೊ ಭೂಮಿ ಮೇಲೆ ಉತ್ಪಾದನೆ ಆಗಿರುವಂಥ ಮೊಟ್ಟ ಮೊದಲ ಆಮ್ಲಜನಕ ಇದರಿಂದ ಆಯ್ತಪ್ಪ ಅಂತ ಕೇಳಿದ್ರೆ, ಈ ಬ್ಯಾಕ್ಟೀರಿಯಾಗಳಿಂದ, ಅದರೊಳಗೂ ಯಾವುದಪ್ಪ ಅಂತ ಕೇಳಿದ್ರೆ ಸೈನೋ ಬ್ಯಾಕ್ಟೀರಿಯಾದಿಂದ ಆಯಿತು. ಅಥವಾ ಭೂಮಿ ಮೇಲೆ ಉತ್ಪಾದನೆ ಆಗಿರುವಂಥ ಮೊಟ್ಟ ಮೊದಲ ಆಮ್ಲಜನಕ ಎದರಿಂದಪ್ಪ ಅಂತ ಕೇಳಿದ್ರೆ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮೂಲಕ ಆಯಿತು ಅಂತ. ಎಸ್ ಆರ್ ನೋ ಸರ್? ಕರೆಕ್ಟ್ ಸರ್, ಯು ಆರ್ ಎಕ್ಸಾಕ್ಟ್ಲಿ ರೈಟ್ ಸರ್. ಓಕೆ, ದನ್ ಮುಂದಕ್ಕೆ ಬರ್ತೀನಿ. ಮೊದಲನೇದು ಯಾವುದಂದೇನ, ರಾಸಾಯನಿಕ ವಿಕಸನ ಸಿದ್ಧಾಂತ. ಇದನ್ನು ಯಾರು ಕೊಟ್ಟರಪ್ಪ ಅಂತ ಕೇಳಿದ್ರೆ, ಒಪ್ಯಾರೆನ್ ಮತ್ತು ಹಾಲ್ಡೆನ್. ಏನು ಹೇಳ್ತಾರೆ,
ಭೂಮಿ ಮೇಲೆ ಉಗಮ ಆಗಿರುವಂಥ ಎಲ್ಲ ಜೀವಿಗಳು ಎದರಿಂದ ಉಗಮ ಮೊಟ್ಟ ಮೊದಲ ಜೀವಿ ಎದರಿಂದ ಉಗಮ ಆಗೈತಪ್ಪ ಅಂತ ಕೇಳಿದ್ರೆ ಇಟ್ ಈಸ್ ಫ್ರಮ್ ಕೆಮಿಕಲ್ಸ್, ರಾಸಾಯನಿಕಗಳಿಂದ ಆಗೈತೆ. ಯಾವ ಕೆಮಿಕಲ್ಸ್ ಅಪ್ಪ ಅಂತ ಕೇಳಿದ್ರೆ ನ್ಯೂಕ್ಲಿಕ್ ಆಮ್ಲ, ಅದರೊಳಗೂ ಡಿ ಎನ್ ಎ ಮತ್ತು ಆರ್ ಎನ್ ಎಗಳು. ಅರ್ಥ ಆಗತ್ತೈತ್ರ? ಮುಂದೆ ಇದಾದ್ಮೇಲೆ ಏನು ಸ್ವಲ್ಪ ಗೊಂದಲ ಬಂತು. ಸರ್, ಫಸ್ಟಿಗೆ ಬ್ಯಾಕ್ಟೀರಿಯಾಗಳದಾವೆ, ಕರೆಕ್ಟಾ ನೀವೇನೋ ಹೇಳಿದ್ರಿ, ಓಕೆ. ಬಟ್ ಅದಾದ್ಮೇಲೆ ಇಂಥ ದೊಡ್ಡ ದೊಡ್ಡ ಜೀವಿಗಳು ಹೆಂಗದಾವೆ? ಕರೆ ಬರೇ ಬ್ಯಾಕ್ಟೀರಿಯಾ ಅಷ್ಟೇ ಅದಾವ ಭೂಮಂಡಲದಾಗಿಲ್ಲ? ಇಲ್ಲ, ಈಗ ಸದ್ಯಕ್ಕೆ ಅಷ್ಟೇ ಅದಾವ? ಇಲ್ಲ, ಸಾಕು ನೋಡಿ ಜೀವಿಗಳದ. ಫಾರ್ ಎಕ್ಸಾಂಪಲ್, ಕತ್ತಿ, ಕುದುರೆ, ಆನೆ, ಸಿಂಹ, ಹುಲಿ, ಚಿರತೆ, ಗಿಡಗಳು, ಮರಗಳು, ಬರೇ ಬ್ಯಾಕ್ಟೀರಿಯಾ ಅಷ್ಟೇ ಮಾತಾಡತ್ತೇವೆ ನಾವು. ನೋಡ್ರಿ, ಕೇವಲ ಬ್ಯಾಕ್ಟೀರಿಯಾಗಳಿರೋದ್ರಿಂದ ಈ ಭೂಮಂಡಲದೊಳಗಿರುವಂಥ ಇಷ್ಟೆಲ್ಲ ಜೀವರಾಶಿ ಹೆಂಗೆ ರಚನೆ ಆಯಿತು ಅಂತ ಪ್ರಶ್ನೆ ಬಂತು. ಅವಾಗ ಮತ್ತೆ ಇನ್ನೊಂದಿಷ್ಟು ಜನ ಬಂದರು, ಅವರು ತಮ್ಮ ಸಿದ್ಧಾಂತಗಳನ್ನ ಹೇಳ್ಕೊಂತ ಹೋದ್ರು. ಈ ಎಲ್ಲ ಸಿದ್ಧಾಂತಗಳನ್ನ ಸೇರಿಸಿ ಒಂದು ಹೆಸರಲ್ಲೇ ಕರೆದ್ರು, ಇದಕ್ಕೆ ಜೈವಿಕ ವಿಕಸನ ಸಿದ್ಧಾಂತ ಅಂತ ಕರೀತಾರೆ. ಜೈವಿಕ ವಿಕಸನ ಸಿದ್ಧಾಂತ, ಜೈವಿಕ ವಿಕಸನ ಸಿದ್ಧಾಂತ. ಏನು ಜೈವಿಕ ವಿಕಸನ ಸಿದ್ಧಾಂತಪ್ಪ ಅಂತ ಕೇಳಿದ್ರೆ, ಬ್ಯಾಕ್ಟೀರಿಯಾದಿಂದ ಇಂಥ ದೊಡ್ಡ ದೊಡ್ಡ ಜೀವಿಗಳು ಹೆಂಗೆ ರಚನೆ ಆಗೋದು ಅಂತ ತಿಳಿಸ್ಕೊಡೋದು ಯಾವುದಪ್ಪ ಅಂತ ಕೇಳಿದ್ರೆ ಈ ಜೈವಿಕ ವಿಕಸನ ಸಿದ್ಧಾಂತ. ರಾಸಾಯನಿಕ ವಿಕಸನ ಸಿದ್ಧಾಂತದ ಏನು ಕೆಲಸ ರೀ? ಮೊಟ್ಟ ಮೊದಲು ಉತ್ಪಾದನೆ ಆಗಿರುವಂಥ ಜೀವಿ ಎದರಿಂದ ಆಗೈತಿ? ರಾಸಾಯನಿಕಗಳಿಂದ ಆಗೈತಿ ಅಂತ ಹೇಳಿದವರು. ಯಾರು ಹೇಳಿದ್ರೆ ಇದನ್ನು? ಒಪಾರೆನ್ ಮತ್ತು ಹಾರ್ಡೆನ್. ಬಟ್ ಜೈವಿಕ ವಿಕಸನ ಸಿದ್ಧಾಂತಗಳನ್ನು ತಿಳಿಸ್ಕೊಡೋದಕ್ಕೆ ಒಂದು 4-5 ಮಂದಿ ಬಂದರು. ಮೊದಲನೇದಾಗಿ ಅವ್ರ ಹೆಸರು ಏನಪ್ಪ ಅಂತ ಕೇಳಿದ್ರೆ, ಫಸ್ಟ್ ಪರ್ಸನ್ ಈಸ್ ಲೆಮಾರ್ಕ್. ಮೊದಲನೇದವ್ರು ಯಾರು ರೀ? ಲೆಮಾರ್ಕ್. ಈ ಲೆಮಾರ್ಕ್ ಅವರು ಒಂದು ಸಿದ್ಧಾಂತ ಕೊಡ್ತಾರೆ. ಸಿದ್ಧಾಂತದ ಹೆಸರು ಏನಪ್ಪ ಅಂತ ಕೇಳಿದ್ರೆ, ಬಳಕೆ ಮತ್ತು ನಿರ್ಬಳಕೆ ಸಿದ್ಧಾಂತ. ಏನು ಬಳಕೆ ಮತ್ತು ನಿರ್ಬಳಕೆ ಸಿದ್ಧಾಂತ ಅಂದ್ರೆ, ಭೂಮಂಡಲದೊಳಗಿರುವಂಥ ಪ್ರತಿಯೊಂದು ಜೀವಿಯು ತನ್ನ ದೇಹದ ಯಾವ ಅಂಗವನ್ನು ಜಾಸ್ತಿ ಬಳಕೆ ಮಾಡ್ತದೋ ಆ ಅಂಗ ಅಭಿವೃದ್ಧಿ ಆಕೈತಿ. ಏನಾಗತ್ತೆ? ಅಭಿವೃದ್ಧಿ ಆಕೈತಿ. ಏನು ಅಭಿವೃದ್ಧಿ ಆಕೈತಿ? ಯಾವ ಅಂಗ ಬಳಕೆ ಮಾಡ್ತದೋ ಅದು ಅಭಿವೃದ್ಧಿ ಆಕೈತಿ. ಬಳಕೆ ಮಾಡದೇ ಇರುವಂಥ ಅಂಗ ಏನಾಕೈತಿ? ನಶಿಸಿ ಹೋಗ್ತೈತಿ ಅಂತ ಯಾರು ಹೇಳಿದ್ರೆ ಇದನ್ನು? ಲೆಮಾರ್ಕ್ ಅವ್ರು ಹೇಳಿದ್ರು. ಕರೆಕ್ಟ್ ಆಯ್ತಾ? ಎಸ್ ಸರ್, ಆಬ್ವಿಯಸ್ಲಿ. ಉದಾಹರಣೆ ತಗೋರಿ, ಹಾವಿಗೆ ಮೊದಲು ಕಾಲು ಇದ್ದು ಅಂತ, ಹಾವು ಕಾಲು ಬಳಕೆ ಮಾಡಲಿಲ್ಲ ತಿಂಡಿ ಹೆಚ್ಚಾಗಿ, ಅದಕ್ಕೆ ಕಾಲು ಹೋದು, ಬರೀ ದೇಹದಲ್ಲೇ ತಿರುಗಾಡತ್ತೈತಿ. ಮನುಷ್ಯಾಗ ಬಾಲ್ ಇತ್ತತ್ತ, ಈಗ ಐತಿ ಕಾಣತೈತೆ? ಇಲ್ಲ, ಅದನ್ನು ಬಳಕೆ ಮಾಡಿದ್ಬಿಡ್ತು, ಅದಕ್ಕೆ ಬಾಲನ್ನು ನಶಿಸೋಯ್ತು. ಹೌದಂತೀರಾ? ಜಿರಾಫೆ ಮೊದಲು ನೋಡೋದಕ್ಕೆ ಕತ್ತಿಗತ್ತಲೆ ಇತ್ತತ್ತ, ಕತ್ತೆ ಕುದುರೆಗತ್ತಲೆ ಕಾಣ್ತಿತ್ತು. ಆದರೆ ಈಗ ನೋಡಿದ್ರೆ ಹೆಂಗೆ ಕಾಣ್ತೈತೆ ಜಿರಾಫ್? ಇಷ್ಟು ದೊಡ್ಡದು. ಯಾಕೆ? ಅಭಿವೃದ್ಧಿ ಆಯಿತು, ಬಳಕೆ ಮಾಡ್ತು, ಅಭಿವೃದ್ಧಿ ಆಯಿತು. ನೀವು ಇತಿಹಾಸದೊಳಗೆ ಓದ್ತಿರ್ತೀರಿ, ಎಲ್ಲಿ ಓದ್ತಿರ್ತೀರಪ್ಪ ಅಂದ್ರೆ ಇತಿಹಾಸದೊಳಗೆ ನವಶಿಲಾಯುಗ, ಮಧ್ಯಶಿಲಾಯುಗ, ಹಳೆಯ ಶಿಲಾಯುಗದಾಗ ಓದ್ತಿರ್ತೀರಿ. ಮನುಷ್ಯ ಮೊದಲಿಗೆ ಆಸ್ಟ್ರಲೋಪೆಥಿಕಸ್ ಅನ್ನೋ ಮನುಷ್ಯ ಇತ್ತು, ಅದಾದ್ಮೇಲೆ ನಿಯಾಂಡ್ರತಲ್ ಆಯ್ತು, ಅದಾದ್ಮೇಲೆ ಹೋಮೋಸೇಪಿಯನ್ ಆಯಿತು ಅಂತೇಳಿ. ಅಂದ್ರೆ ಮೊದಲು ಮನುಷ್ಯ ಗುಹೆಯೊಳಗೆ ವಾಸ ಮಾಡ್ತಿದ್ದ, ಆಮೇಲೆ ಏನು ಮಾಡಾತ? ಕೂಡಿ ಜೀವನ ಮಾಡಾತ. ಇದಕ್ಕೆ ಬೆಳವಣಿಗೆ ಅಂತ ಕರೀತಾರೆ, ಬದಲಾವಣೆಗಳಾತ. ಸೊ ಹಿಂಗೆ ಏನಾಗತ್ತಂದ್ರೆ ಯೂಸ್ ಮಾಡಿ ಆಮೇಲೆ ಮನುಷ್ಯ ಲ್ಯಾಂಗ್ವೇಜ್ಗಳನ್ನು ಕಲ್ತ, ಭಾಷೆಗಳನ್ನು ಕಲ್ತ ಅಂತ. ಇದ್ರ ಮೂಲಕ ಹೇಳತ್ತಾರ ಅಭಿವೃದ್ಧಿ ಆಕೈತಿ, ನಶಿಸಿ ಹೋಗ್ತೈತಿ ಅಂತ ಹೇಳಿದ್ರು ಲೆಮಾರ್ಕ್ ಅವರು. ಅವ್ರು ಹೇಳಿದ ಕರೆಕ್ಟಾ? ಎಸ್ ಸರ್, 100% ಶೋರ್. ಬಟ್ ಇವ್ರು ಹೇಳಿದ ತಪ್ಪು ಅಂತ ಹೇಳಕ್ಕೊಬ್ಬ ಬಂದ, ಅವನ ಹೆಸರು ವೇಸ್ಮನ್. ವೇಸ್ಮನ್ ಅನ್ನೋರು ಏನು ಮಾಡಿದ್ರು? ಸಾಹೇಬ್ರ, ನೀವು ಹೇಳಿದ ತಪ್ಪ್ರಿ ಅಂತಂದ್ರು. ಯಾರು ಹೇಳಿದ್ದು? ಲೆಮಾರ್ಕ್ ಅವ್ರು ಹೇಳಿದ್ದು. ಹೆಂಗಪ್ಪ ಅಂತ ಕೇಳಿದ್ರೆ, ಇವರು ಇಲಿಯ ಪ್ರಯೋಗ ಮಾಡಿದ್ರು. ಯಾರ ಪ್ರಯೋಗ? ಇಲಿ ಪ್ರಯೋಗ. ಏನು ಸರ್ ಇಲಿ ಪ್ರಯೋಗ ಅಂದ್ರೆ? ಭಾಳ ಚಂದದ್ರಿ. ಒಂದು ಗಂಡು ಇಲಿ ಅಂತ ಬರೀತೀನಿ ಸುಮ್ಮನೆ, ಮತ್ತು ಇಲಿ ಚಿತ್ರ ತಕ್ಕೊತ್ತೀನಿ ಅಂತಂದ್ರೆ ನೀವು ಹುಚ್ಚು ಹಿಡಿತೀರಿ. ಸರ್, ಹುಲಿ ತೆಗೆದ್ರಿ, ಇಲ್ಲಿ ಯಾವ ಇಲಿ ಅದ? ಗಂಡದ, ಇಲ್ಲೊಂದು ಇಲಿ ಅದ, ಇದು ಹೆಣ್ಣು ಇಲಿ. ಎರಡು ಇಲಿ ತೊಗೊಂಡ, ಎರಡಕ್ಕೂ ಬಾಲ ಕಟ್ ಮಾಡ್ದ ವೇಸ್ಮನ್ನ. ಇವು ಬಾಲ ಕಟ್ ಮಾಡಿ ಇವು ಎರಡಕ್ಕೂ ಕೂಡಿಸ್ದ, ಹೊಸ ಜನ್ರೇಷನ್. ಮತ್ತೆ ಇಲ್ಲಿ ಇಲಿ ಅದಾವೆ, ಇಲ್ಲೊಂದು ಇಲಿ ಐತಿ. ಹುಟ್ಟನ ಇವೆರಡಕ್ಕೂ ಬಾಲ ಕಟ್ ಮಾಡಿಸ್ದ, ಇದು ಗಂಡ, ಇದು ಹೆಣ್ಣು ಐತೆ. ಮತ್ತು ಇದ್ರದ್ದು ಬಾಲ ಕಟ್ ಮಾಡಿದ್ದ, ಇವು ಹುಟ್ಟಿದು, ಹುಟ್ಟನುಟ್ಟ ನೀವು ಎರಡಕ್ಕೂ ಬಾಲ ಕಟ್ ಮಾಡ್ದ. ಮತ್ತು ಮುಂದಿನ ಪೀಳಿಗೆಯೊಳಗೆ ಇವೆರಡಕ್ಕೂ ಕೂಡಿಸ್ದ, ಮತ್ತೊಂದು ಹೊಸ ಪೀಳಿಗೆ ಆಯಿತು. ಮತ್ತು ಹಿಂಗೆ ಮಾಡ್ದೆ, ಮತ್ತು ಬಾಲ ಕಟ್ ಮಾಡ್ದೆ, ಮತ್ತೊಂದು ಪೀಳಿಗೆ ಮತ್ತು ಹಿಂಗೆ 20 ಪೀಳಿಗೆ ಮಾಡ್ದೆ. 21ನೇ ಪೀಳಿಗೆಗೆ ಬಾಲ ಇರಬೇಕೋ ಇರಬಾರ್ದೋ, ಇರ್ತೈತೋ ಇರೋಂಗಿಲ್ವೋ, ಬಾಲ ಇತ್ತು, ಅದಕ್ಕೆ ಇವ್ರು ಹೇಳಿದ ಸುಳ್ಳು ಅಂತ. ಆ್ಯಕ್ಚುಲಾಗಿ ಇಲಿಗಳು ಇಲ್ಲಿಯಿಂದ ಈ ಪೀಳಿಗೆಯಿಂದ ಇಲ್ಲಿ ತನಕ ಬಾಲನೇ ಬಳಕೆ ಮಾಡಿಲ್ಲ. ಬಟ್ ಅವು ಏನು ಮಾಡತ್ತಾವೆ? 21ನೇ ಪೀಳಿಗೆಗಳು ಬಾಲ ಬಂದೈತೆ. ಸರ, ಬಳಕೆ ಮಾಡಿಲ್ಲ ಅಂದರೂ ಮತ್ತೆ ಬಂದೈತೆ ನೋಡಿರಿ, ಬಾಲ ನಶಿಸಿ ಹೋಗಿಲ್ಲ ಅಂತ ಹೇಳಿದ್ರು. ಅವ್ರು ಹೇಳಿದ್ದು, ತಾನು ಜೀವಿ ತನ್ನ ಮನಸ್ಸಿಗೆ ಬಂದು ಬಿಟ್ಟಿತ್ತಂದ್ರೆ ಅದು ನಶಿಸಿ ಹೋಗಿತ್ತು. ಬಟ್ ಇಲ್ಲಿಗೆ ಬಾಲ ಅವಶ್ಯಕತೆ ಐತಿ, ಅದಕ್ಕೆ ಬಾಲ ಬೆಳವಣಿಗೆ ಆಗೈತಿ. ಆದರೂ ನಾವು ವಿಜ್ಞಾನದೊಳಗೆ ಪ್ರಯೋಗಕ್ಕೆ ನಂಬ್ತೀವಿ,
ಅದಕ್ಕೆ ಏನು ಮಾಡಿದ್ವಿ, ವೇಸ್ಮನ್ ಅವ್ರು ಹೇಳಿದ್ದು ಬರಬ್ಬರಿ ಸಾಹೇಬ್ರ ಲೆಮಾರ್ಕ್ ಅವ್ರ ನೀವು ಹೇಳಿದ ತಪ್ಪು ಅಂತ ಹೇಳಿದ್ರು, ರೈಟ್, ಬಿಟ್ಟೆವಿ ಇವ್ರದ್ದು. ಎರಡನೇದಾಗ ಬರೋರು ಯಾರಪ್ಪ ಅಂತ ಕೇಳಿದ್ರೆ ಅವರೇ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಯಾರವರು, ಚಾರ್ಲ್ಸ್ ಡಾರ್ವಿನ್. ಚಾರ್ಲ್ಸ್ ಡಾರ್ವಿನ್ ಕೇಳಿರ ಇವ್ರ ಹೆಸರು, ಚಾರ್ಲ್ಸ್ ಡಾರ್ವಿನ್. ಇವ್ರು ಏನು ಹೇಳಿದ್ರು ಅಂದರೆ, ಇವರೊಂದು ಸಿದ್ಧಾಂತ ಕೊಟ್ಟರು, ಸಿದ್ಧಾಂತದ ಹೆಸರು ಏನಪ್ಪ ಅಂತ ಕೇಳಿದ್ರೆ ನೈಸರ್ಗಿಕ ಆಯ್ಕೆಯ ಸಿದ್ಧಾಂತ. ನೈಸರ್ಗಿಕ ಆಯ್ಕೆಯ ಸಿದ್ಧಾಂತ, ನೈಸರ್ಗಿಕ ಆಯ್ಕೆಯ ಸಿದ್ಧಾಂತ ಯಾರು ಕೊಟ್ಟರು ಇದನ್ನು, ಚಾರ್ಲ್ಸ್ ಡಾರ್ವಿನ್ ಅವರು. ಏನು ಹೇಳ್ತದೆ ಈ ಸಿದ್ಧಾಂತ, ಈ ಸಿದ್ಧಾಂತ ಏನು ಹೇಳ್ತೈತೆ ಅಂದರೆ, ಭೂಮಂಡಲದೊಳಗಿರುವಂಥ ಪ್ರತಿಯೊಂದು ಜೀವಿಯು ತನ್ನ ಮೂಲಕ ಅಧಿಕ ಉತ್ಪಾದನೆ ಮಾಡುವ ಸಾಮರ್ಥ್ಯವನ್ನು ಹೊಂದಿರ್ತೈತಿ. ಎಂಥ ಸಾಮರ್ಥ್ಯ, ಅಧಿಕ ಉತ್ಪಾದನೆ ಮಾಡುವ ಸಾಮರ್ಥ್ಯ ಹೊಂದಿರ್ತೈತಿ. ಅದರ ಜೊತೆಗೆ ಈ ಉತ್ಪಾದನೆ ಆಗಿದ್ರೊಳಗೆ ಯಾವುದು ಉಳಿವಿಗಾಗಿ ಹೋರಾಟ ಮಾಡ್ತೈತೋ, ಉಳಿವಿಗಾಗಿ ಹೋರಾಟ ಮಾಡುತ್ತದೆಯೋ ಅದನ್ನು ಯಾರು, ನಿಸರ್ಗ ಆಯ್ಕೆ ಮಾಡ್ತೈತೆ ಅಂತ ಹೇಳಿದ್ರು. ನಿಸರ್ಗ ಆಯ್ಕೆ ಮಾಡ್ತಂತ ಹೇಳಿದ್ರು. ಚಾರ್ಲ್ಸ್ ಡಾರ್ವಿನ್ ಅವರು ಹೇಳಿರುವಂಥ ನೈಸರ್ಗಿಕ ಆಯ್ಕೆ ಸಿದ್ಧಾಂತದೊಳಗೆ ಮೂರು ಕಾಮನ್ ಪಾಯಿಂಟ್ಸ್ ಅದಾವೆ. ಒಂದನೇದು ಅಧಿಕ ಉತ್ಪಾದನೆ, ಎರಡನೇದು ಉಳಿವಿಗಾಗಿ ಹೋರಾಟ, ಮೂರನೇದು ನೈಸರ್ಗಿಕ ಆಯ್ಕೆ. ಇಲ್ಲಿ ನೋಡ್ರಿ ಈ ಪಾಯಿಂಟ್ಗಳು ಕೊಡ್ಬೋದಾ, ಚಾರ್ಲ್ಸ್ ಡಾರ್ವಿನ್ ಅವರು ಕೊಟ್ಟಿರುವಂಥದ್ದು ಯಾಕಂತ ಹೇಳಾತೀನಿ ನಿಮಗೆ. ನಾ ಫಾರ್ ಎಕ್ಸಾಂಪಲ್ ಈ ಚಾಪ್ಟರ್ ಪೂರ್ತಿ ನೋಡ್ರಿ, 5 KS ಕ್ವಶನ್ ಪೇಪರ್ ನೋಡ್ರಿ, ಯು ವಿಲ್ ಗೆಟ್ ಈಚ್ ಕ್ವಶನ್ ಹಿಯರ್. 5 ಕ್ವಶನ್ ಪೇಪರ್ ಪ್ರಿಲಿಮ್ಸ್ ನೋಡಿದ್ರೆ ಒಟ್ಟು ಕುರಿದು ಕ್ವಶನ್ ಸಿಗ್ತಾವ ನಿಮಗೆ. ಇದರೊಳಗೆ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಚಾಪ್ಟರ್ ಇದು, ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಸೊ ಅಧಿಕ ಉತ್ಪಾದನೆ ಅಂದ್ರೆ, ನಾವು ನೋಡ್ರಿ ಈಗ ನಮ್ಮ ಜನ್ರೇಷನ್ದವರು, ಫಾರ್ ಎಕ್ಸಾಂಪಲ್ ನಾನು ನಮ್ಮ ಜನ್ರೇಷನಿಂದ ತೊಗೊಂಡ್ರೆ, ನಮ್ಮ ಮಮ್ಮಿ ಪಪ್ಪಾಗ ಭಾಳ ಆದ್ರೆ ನಾವು ಒಂದು 3 ಜನ ಮಕ್ಕಳದೇವಿ, ಕರೆಕ್ಟಾ? ನೀವು ಅಷ್ಟೇ ಇರ್ಬೇಕು, ಯಾಕಂದ್ರೆ ಎಲ್ಲರೂ ಒಂದೇ ಜನ್ರೇಷನ್ದವ್ರದ್ದು. ನಮ್ಗಿಂತ ಮೇಲೆ ನಮ್ಮ ಮಮ್ಮಿ ಪಪ್ಪ ಅವ್ರ ಜನ್ರೇಷನ್ ನೋಡಿದ್ರೆ ಅವ್ರ ತಂದೆ ತಾಯಿ ಇವ್ರು ಎಷ್ಟು ಮಂದಿ ಇದಾರಪ್ಪ ಅಂತ ಕೇಳಿದ್ರೆ ಅವರೊಂದು 6-7 ಜನ ಅದಾರೆ. ಓಕೆ, ಅಂದ್ರೆ ಅಜ್ಜ ಅಜ್ಜಿ ಜನ್ರೇಷನ್ಗೆ ಬಂದೇವನು. ಆ ಅಜ್ಜ ಅಜ್ಜಿಯವ್ರ ಜನ್ರೇಷನ್ಗೆ ಹೋದೆವು ಅಂದ್ರೆ ಅವ್ರವ್ವ ಅಪ್ಪಗ ಅವ್ರು ಎಷ್ಟು ಜನ ಇರ್ತಾರೆ ಅಂದ್ರೆ 10-12 ಜನ ಇರ್ತಾರೆ. ಅಂದ್ರೆ ಅಜ್ಜ ಅಜ್ಜಿಗಳು ಅಣ್ಣತಮ್ಮರು 10-12 ಜನ ಅದಾರೆ. ಅವ್ರಕಿನ್ನ ಮೇಲೆ ಹೋದ್ರೆ ಡಜನ್ ಅಂದ್ರೇನು 18-20 ಜನ ಮಕ್ಕಳು ಇರ್ತಿದ್ರು. ಯಾಕೆ ಅವಾಗ ಅಷ್ಟು ಪಾಪ್ಯುಲೇಷನ್ ಇತ್ತಪ್ಪ ಅಂತ ಕೇಳಿದ್ರೆ, ಯಾಕೆ ಅವಾಗ ಅಷ್ಟು ಮಕ್ಕಳನ್ನು ಏನಂತಾರೆ ಹುಟ್ಟಿಸ್ತಿದ್ರಪ್ಪ ಅಂತ ಕೇಳಿದ್ರೆ, ಅವಾಗ ಸೌಕರ್ಯಗಳು ಕಡಿಮೆ ಇದ್ದವು, ವೈದ್ಯಕೀಯ ಸೌಕರ್ಯಗಳು. ಒಂದು 18-20 ಮಕ್ಕಳನ್ನ ಜನ್ಮ ಕೊಟ್ಟೆವು ಅಂದ್ರೆ ಕೊನೆಗಾಲಕ್ಕೆ ನಮಗೆ ನೋಡ್ಕೊಳಕ್ಕೆ 3 ಮಂದಿರೇ ಉಳಿತಾರ ಅಂತೇಳಿ ಲೆಕ್ಕ ಹಾಕಿದ್ರು ಅವರು. ಈಗ್ರ ವೈದ್ಯಕೀಯ ಸೌಕರ್ಯಗಳು ಹೆಂಗದವಪ್ಪ ಅಂತ ಕೇಳಿದ್ರೆ, ಮೆಡಿಕಲ್ ಫೆಸಿಲಿಟೀಸ್ಗಳು ಈಗ ಸತ್ತವನಿಗೆ 1/2 ತಾಸು ಎಬ್ಬಿಸಿ ಕುಂದ್ರಿಸ್ತಾರೆ ಅವರು. ಸೊ ಇಂಥ ಸಾಮರ್ಥ್ಯ ಇರೋದ್ರಿಂದ ಈಗಿನ ಜನ್ರೇಷನ 2-3 ಮಕ್ಕಳಿಗೆ ಮುಗಿದೈತಿ, ಇಷ್ಟೇ ಅರ್ಥ. ಇಷ್ಟೇ ಯಾಕೆ ಇಷ್ಟು ಜನ ಉತ್ಪಾದನೆ ಮಾಡೋಕೆ, ಯಾಕೆ ಇಷ್ಟು ಜನಕ್ಕೆ ಜನ್ಮ ನೀಡಾತಿದ್ರು ಅಂತ ಕೇಳಿದ್ರೆ, ಇದೇ ಕಾರಣಕ್ಕಾಗಿ, ತಮ್ಮ ಸಂತತಿಯನ್ನು ಮುಂದುವರಿಸೋದಕ್ಕೆ. ಸೊ ಪ್ರತಿಯೊಂದು ಜೀವಿಯು ತನ್ನ ಮೂಲಕ ಹೊಸ ಜೀವಿಗಳಿಗೆ ಜನ್ಮ ನೀಡೋ ಸಾಮರ್ಥ್ಯವನ್ನು ಹೊಂದೈತಿ ಅಂತ ಹೇಳಿದ್ರು ಯಾರಪ್ಪ ಅಂತ ಕೇಳಿದ್ರೆ, ಚಾರ್ಲ್ಸ್ ಡಾರ್ವಿನ್ ಅವರು. ಕರೆಕ್ಟ್ ಸಾಹೇಬ್ರ? ಯಾವ ಜೀವಿ ಉತ್ಪಾದನೆ ಆಗಿರುವಂಥ ಯಾವ ಜೀವಿ ತಾನು ಉಳಿಬೇಕಾಗಿ ಹೋರಾಟ ಮಾಡ್ತೈತೋ ಅದೇನು ಮಾಡ್ತದೆ, ಯಾವುದು ಹೋರಾಟ ಮಾಡ್ತೈತಲ್ಲ ಅಂಥದಕ್ಕೆ ಮಾತ್ರ ನಿಸರ್ಗ ಆಯ್ಕೆ ಮಾಡ್ಕೋತೈತೆ ಅಂತ ಹೇಳಿದ್ರು. ಫಾರ್ ಎಕ್ಸಾಂಪಲ್ ನಾವೆಲ್ಲರೂ KS ಎಕ್ಸಾಮ್ ಪ್ರಿಪೇರ್ ಮಾಡತ್ತೀವಿ. ಕರೆಕ್ಟಾಗಿ ಜಾಸ್ತಿ ಅಧಿಕ ಉತ್ಪಾದನೆ ಮಾಡಿಕೊಂಡು ಜಾಸ್ತಿ ನಾಲೆಜನ್ನು ಬಳಕೆ ಮಾಡಿಕೊಂಡು ಯಾವಾಗ ಎಕ್ಸಾಮ್ ಬರೆಯುವಂಥ ಹೋರಾಟ ಮಾಡ್ತೀವೋ ಅವಾಗ ಮಾತ್ರ ನಿಸರ್ಗ KPSC ನಮಗೆ ಸೆಲೆಕ್ಟ್ ಮಾಡ್ಕೊತೈತಿ. ಆದರೆ ಈಗ ಉಳಿವಿಗಾಗಿ ಹೋರಾಟ ಮಾಡೋದಂದ್ರೆ ಏನು, ಎಕ್ಸಾಮ್ ಬರೆಯೋದು. ಕರೆಕ್ಟಾಗಿ ಬರದೇವು ಅಂದ್ರೆ ನಮಗೆ KPSC ಸೆಲೆಕ್ಷನ್ ಮಾಡ್ಕೊತೈತಿ, ನಿಸರ್ಗ ನಮ್ಮನ್ನು ಆಯ್ಕೆ ಮಾಡ್ಕೊತೈತಿ ಅಂತ ತಿಳ್ಕೊಳಿ. ಸಿಂಪಲ್, ಇಷ್ಟೇ ದೊಡ್ಡದಿನಿಲ್ಲ. ನಿಸರ್ಗ ಆಯ್ಕೆ ಮಾಡ್ಕೊತೈತಿ, ಅವಾಗ ಭೂಮಿ ಮೇಲೆ ಜೀವಿಗಳೆಲ್ಲ ಉಳಿತಾವ. ಫಾರ್ ಎಕ್ಸಾಂಪಲ್ ಉಳಿವಿಗಾಗಿ ಹೋರಾಟ ಯಾವ ಸರ, ಫಾರ್ ಎಕ್ಸಾಂಪಲ್ ಮನುಷ್ಯ ಉಳಿವಿಗಾಗಿ ಹೋರಾಟ ಮಾಡ್ದ, ಭೂಮಿ ಮೇಲೆ ಉಳಿದ ನಿಸರ್ಗದೊಳಗೆ. ಡೈನಾಸರ್ಗಳಿದ್ದು ಉಳಿವಿಗಾಗಿ ಹೋರಾಟ ಮಾಡಲಿಲ್ಲ. ಈಗ ವಾತಾವರಣದೊಳಗೆ ಅದಾವ ಡೈನಾಸರ್ಗಳು? ಇಲ್ಲ. ಏನಾದ್ರು ನಶಿಸೋದು ಅರ್ಥ ಆಗತ್ತೈತ್ರಿ. ಆಯ್ಕೆ, ನೈಸರ್ಗಿಕ ಆಯ್ಕೆ ಸಿದ್ಧಾಂತ ಇದನ್ನೇ ಹೇಳ್ಕೊಡ್ತೀವಿ. ಸಿಂಪಲ್ ಆಗಿ ನೀವು ಯೋಚನೆ ಮಾಡ್ರಿ, ಮಾಸ್ತರ್ ಇವೇನು ಹೇಳತ್ತಿ, ಅದಕ್ಕದ ಉಪಯೋಗ ಏನೈತಿ? ಇಲ್ಲ ನೋಡಿ, ಜೈವಿಕ ವಿಕಸನ ಸಿದ್ಧಾಂತಕ್ಕೆ ಯಾವ ಬೋಲ್ರಾತ ಬೋಲೇತೋ, ಇದು ಬ್ಯಾಕ್ಟೀರಿಯಾದಿಂದ ದೊಡ್ಡ ದೊಡ್ಡ ಜೀವಿ ಹೆಂಗಾದವು ಅಂತ ಮಾತಾಡತ್ತಿತ್ತು. ನೀ ನೋಡಿದ್ರು ಉದ್ರಿ ಹೇಳಾತಿ, ಲೆಮಾರ್ಕ್ ಅವ್ರು ಅದು ಹೇಳಿದ್ರು, ಇವ್ರು ಇದು ಹೇಳಿದ್ರು ಅಂತೇಳಿ ಇವೆರಡೂ ಸುಳ್ಳು ಅಂತ ಒಪ್ಕೊಂಡಾರ. ಆದರೂ ಪುಸ್ತಕದೊಳಗೆ ಇವಕ್ರ ಬಗ್ಗೆ ಏನಂತಾರ ಉಲ್ಲೇಖ ಐತಿ. ಸೊ ಪುಸ್ತಕದೊಳಗೆ ಇವೆರಡೂ ಕೊಟ್ಟಾರ, ಅದಕ್ಕೆ ಹೇಳಾತಿ ನಿಮ್ಮನ್ನು. ನೆಕ್ಸ್ಟ್ ಬರ್ತೀನಿ ವಿಶೇಷವಾಗಿರುವಂಥದ್ದು ಫೈನಲ್.